ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೋಹಿಣೀಸ್ ಕಿಚನ್. ಇವತ್ತು ಗುರುವಾರ ಬೆಳಿ ಬೆಳಿಗ್ಗೆ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂತಂದ್ಬಿಟ್ಟು ಹಸಿ ಜೀರಿಗೆನ ನೀರೊಳಗಡೆ ಹಾಕಿ ಚೆನ್ನಾಗಿ ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸ್ತೀನಿ. ಕುದಿಸಿದ ಆದಮೇಲೆ ಜೇನುತುಪ್ಪ ಇಲ್ಲ ಅಂತಂದರೆ ನಿಂಬೆ ರಸ ಹಿಂಡ್ಕೊಂಡು ಕುಡಿಬಹುದು. ನಾನಿಲ್ಲಿ ಎರಡನ್ನು ಮಿಕ್ಸ್ ಮಾಡ್ತಾ ಇಲ್ಲ, ಸಾದಾ ಕುಡಿತಾ ಇದ್ದೀನಿ. ಇನ್ನೂ ಕೆಲವರು ಇದಕ್ಕೆ ಬೆಲ್ಲನ ಹಾಕ್ಕೊಂಡು ಕುಡಿತಾರೆ. ಕಾರಣ ಏನಂತಂದರೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಟೇಸ್ಟು ಅನ್ನೋ ಕಾರಣಕ್ಕೆ ನಿಮ್ಮ ಇಚ್ಛೆಗೆ ಅನುಸಾರವಾಗಿ ನೀವು ಕುಡಿಬಹುದು. ಆಯಿತಾ? ಹಾಗೆಯೇ ಜೀರಿಗೆ ಎಲ್ಲ ಚೆನ್ನಾಗಿ ಕುದಿಸೋದಾದಮೇಲೆ ಕುಡಿದು ಇದನ್ನೆಲ್ಲ ಒಂದು ಕಪ್ಪಷ್ಟಾಯಿತು, ಒಂದು ಮಿಳ್ಳೆಯಷ್ಟು. ಹಾಗೆಯೇ ಇನ್ನೊಂದು ಸ್ವಲ್ಪ ಜೀರಿಗೆ ಹಾಗೆ ಉಳ್ಕೊಂಡಿತ್ತಲ್ಲ, ನೋಡೋಣ ಅಂತಂದ್ಬಿಟ್ಟು ಅದಕ್ಕೆ ಒಂದು ಚೊಂಬು ನೀರನ್ನು ಹಾಕಿ ಒಲೆ ಮೇಲಿಟ್ಟು ಮತ್ತೊಂದು ಸಲ ಕುದಿಸ್ತಾ ಇದ್ದೀನಿ. ಕುದಿಸಾದಮೇಲೆ ಮುಚ್ಚಿಟ್ಬಿಡ್ತೀನಿ. ಹೋಗ್ತಾ ಬತ್ತಾ ತಿಂಡಿ ಆದಮೇಲೆ ಊಟ ಆದಮೇಲೆ ಕುಡಿಲಿಕ್ಕೆ ಸರಿ ಹೋಗುತ್ತೆ ಅಂತ. ತುಂಬ ಜಾಸ್ತಿ ನೀರು ಕುಡಿತೀನಿ ನಾನು, ಹಾಗಾಗಿ ಇಲ್ಲಾಂದರೆ ವಾಟರ್ ಕ್ಯಾನಾಗ ಹಾಕ್ಕೊಂಡ್ರೆ ಹೋದರೆ ಆಯಿತು ಅಂದ್ಬಿಟ್ಟು ಮಾಡಿದ್ದೀನಿ. ನೋಡುವ ಹೇಗಿರುತ್ತೆ ಟೇಸ್ಟು ಅಂತ. ಮೊದಲು ಏನಾಗುತ್ತೆ ಅಂದರೆ ಸ್ಟ್ರಾಂಗ್ ಇರುತ್ತಲ್ವಾ, ಹಾಗಾಗಿ ಕುಡಿಲಿಕ್ಕೂ ಚೆನ್ನಾಗಿರುತ್ತೆ. ಅಷ್ಟೇನು ಇದಾಗಲ್ಲ, ಎರಡನೇ ಸಲ ಸ್ವಲ್ಪ ಲೈಟಾಗಿ ಒಂದು ರೀತಿ ಜೀರಿಗೆ ಹಾಕಿದ್ದೀವಿ ಅನ್ನೋದೊಂದು ಇರುತ್ತೆ, ಅದ್ರ ಥರ ಸ್ಟ್ರಾಂಗ್ ಘಾಟ್ ಅಂತ ಏನು ಇರೋದಿಲ್ಲ. ಆಯಿತಾ? ಇವಾಗ ಸ್ವಲ್ಪ ಎಲ್ಲ ಜೀರಿಗೆ ಕಷಾಯ ಕೊಡಿದ ತಕ್ಷಣ ಹಿಂದ್ಗಡೆ ಯುಟಿಲಿಟಿ ಏರಿಯಾ ಎಲ್ಲನೂ ಕಸ ಗುಡಿಸ್ಕೊಂಬಂದ್ಬಿಡೋಣ ಅಂತ. ಸುಮಾರು ಒಂದು ವಾರ ಆಗಿತ್ತು, ತುಂಬ ಸಿಮೆಂಟೆಲ್ಲ ಹಾಕಿ ಎಲ್ಲ ಗಲೀಜು ಮಾಡಿಬಿಟ್ಟಿದ್ರು. ನೋಡ್ತಾ ಇದ್ದೀರ, ಹೊಗೆ ಹೊಗೆ ಥರ ಬರ್ತಾ ಇದೆ. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಬಂದ್ಬಿಡೋಣ. ಇನ್ನು ಸ್ನಾನ ಮಾಡೋದಕ್ಕೂ ಮುಂಚೆ ಕೆಲಸ ಮುಗಿಸ್ಕೊಂಬಿಡೋಣ. ಇದನ್ನು ಒಯ್ತಾ ಬತ್ತೆ ಎಲ್ಲ ತುಳಿದು ತುಳಿದು ಇಡೀ ಮನೆಯೆಲ್ಲ ಗಲೀಜಾಗುತ್ತೆ ಅಂದ್ಬಿಟ್ಟು ನೀಟಾಗಿ ಎಲ್ಲ ನೀವು ಗುಡಿಸಿ ಎಲ್ಲ ತಳ್ಳಿದ್ದೀನಿ. ತೊಳೆಯೋದೇನು ನಿಮಗೆ ತೋರಿಸಲಿಲ್ಲ, ನೀಟಾಗಿ ಎಲ್ಲ ಉಜ್ಜಿ ತೊಳೆದದ್ದು ಎಲ್ಲ ಕೆಲಸನ ಮುಗಿಸ್ಕೊಂಬಿಡ್ತೀನಿ. ಇಲ್ಲಾಂದರೆ ಕಷ್ಟ ಆಗುತ್ತೆ, ಈ ಕಡೆ ತಿಂಡಿ ಮಾಡಬೇಕು, ಅಡುಗೆ ಮಾಡಬೇಕು, ಮತ್ತು ಬಾಕ್ಸಿಗೆಲ್ಲ ರೆಡಿ ಮಾಡಬೇಕು. ಎಲ್ಲ ಕೆಲಸಗಳು ಒಂದ್ರ ಮೇಲೆ ಒಂದು ಬಿದ್ದಿದೆ. ಇವತ್ತು ಗುರುವಾರ ಬೇರೆ ಅಲ್ವಾ, ಜೊತೆಗೆ ಪೂಜೆ ಬೇರೆ ಇರುತ್ತೆ. ಇನ್ನೂ ಪೂಜೆ ಇದ್ದಿದ್ದ ದಿನವೇ ಕೆಲಸಗಳು ಜಾಸ್ತಿ ನನಗೆ, ಆದರೆ ಏನು ಮಾಡೋಕ್ಕಾಗೋದಿಲ್ಲ. ಇರಲಿ, ಮನೆ ಕಸ ಗುಡಿಸ್ಕೊಂಡು ಬರ್ತೀನಿ ಇವತ್ತು. ಮನೆ ಕಸ ಗುಡಿಸ್ಕೊಂಡು, ಯಾಕೆಂದರೆ ನಾನು ನನ್ನ ಒಂದು ವಾರ ಮುಗಿದ ಮೇಲೆ ಡೇಟಾಗಿ ಒಂದು ವಾರ ಆದಮೇಲೆ ಇಡೀ ಮನೆಯಲ್ಲಿ ದಿವಾನ್ ಕಟ್ಟದಾಗಿರ್ಬೋದು, ಹಾಸಿಗೆದ ದಿಂಬುನ್ ಕವರು, ಹಾಸಿಗೆ ಕವರು, ದಿವಾನ್ ಕಟ್ ಕವರು, ಮೈ ಒರೆಸ್ಕೊಳ್ತಕ್ಕಂತಹ ಟವಲ್ಗಳು, ಕಾಲು ಒರೆಸ್ತಕ್ಕಂತಹ ಮ್ಯಾಟ್ಗಳು ಎಲ್ಲನೂ ಸಹ ವಾಶ್ಗೆ ಹಾಕ್ಬಿಡ್ತೀನಿ. ವಾಶ್ಗೆ ಹಾಕಿ ಹೊಸದನ್ನು ಹಾಕ್ತೀನಿ. ಮನೆ ಒರೆಸ್ಲಿಕ್ಕೆ ಅಂತಂದ್ಬಿಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಗಂಜಲ ಸಿಗಲಿಲ್ಲ, ಆ ಕಾರಣಕ್ಕೆ ಅವೆರಡನ್ನೇ ಹಾಕಿದ್ದೀನಿ. ನಿಮಗೇನಾದರೂ ಗಂಜಲ ಸಿಕ್ಕಿದ್ರೆ ಖಂಡಿತ ಹಾಕಿ. ಇತ್ತೀಚೆಗೆ ನಾನು ಹಾಲಿನಕ್ಕನ ಹತ್ರ ಹಾಲನ್ನು ತಗೊಳ್ತಾ ಇಲ್ಲ. ನಿಜವಾಗ್ಲೂ ಬೇಜಾರಾಗುತ್ತೆ, ಸುಮಾರು 7-10 ಇಯರಿಂದ ತೊಗೋತಾ ಇದೆ ಹಾಲನ್ನು. ಅವರು ಜಸ್ಟ್ ನಮ್ಮ ಮನೆಗೆ ನಡ್ಕೊಂಡು 4 ಕೆಜಿ ನಡ್ಕೊಂಡು ಬರೋದಕ್ಕೆ ಚಾರ್ಜ್ ಕೇಳಿದರು ಎಕ್ಸ್ಟ್ರಾ. 1/2 ಲೀಟ್ರ್ 4 ರೂಪಾಯಿ, 1 ಲೀಟ್ರಿಗೆ 8 ರೂಪಾಯಿ ಕೊಡಬೇಕಾಗುತ್ತೆ ನೀವು ಡೈಲಿ ಎಕ್ಸ್ಟ್ರಾ ದುಡ್ಡು ಅಂತ. ಬೇಡ, ಮನೆ ಹತ್ರನೇ ತೊಗೊಳೋಣ, ಇಲ್ಲೇ ಬೇಡ ಅಂತಂದ್ಬಿಟ್ಟು ಬಿಟ್ವಿ. ಯಾಕೋ ಅವರು ತುಂಬ ನೀರು ಹಾಕಿ ಕೊಡ್ತಾಯಿದ್ರು. ಹಾಲು ದುಡ್ಡು ಕೊಟ್ಟರು ತೊಗೊಂಡ್ರು ಪರವಾಗಿಲ್ಲ, ಕೆನೆ ಬರಬೇಕಾಗಿತ್ತು. ಇತ್ತೀಚೆಗೆ ಒಂದು 6 ತಿಂಗಳಿಂದ ಕೆನೆನೆ ಬರ್ತಾ ಇರಲಿಲ್ಲ, ಹಾಲು ಫುಲ್ ಪಾತ್ರೆ ತೊಳೆದ ನೀರು ಥರ ಇತ್ತು, ಹಾಗಾಗಿ ಬಿಟ್ಬಿಟ್ಟೆ. ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗೋದೇ ಇಲ್ಲ. ಹಾಲಿನಕ್ಕನ ಹತ್ರ ಹಾಲು ಬಿಟ್ಟಿದ್ದೀನಿ, ನೋಡುವ ಮುಂದೆ. ಹಾಗೆಯೇ ಇವಾಗ ಮೆಂತ್ಯ ಸೊಪ್ಪು ಮತ್ತು ಬಟಾಣಿ ಎಲ್ಲನೂ ಹಾಕಿ ಇದು ಮಾಡೋಣ ಅಂತ. ಒಂದು ರೀತಿ ಪಲಾವು ಬಾತು ಏನು ಬೇಕಾದ್ರೂ ಅಂದ್ಕೋಬೋದು. ತೆಂಗಿನಕಾಯಿ ಹಾಕಿದ್ರೆ ಬಾತ್ ಆಗುತ್ತೆ, ತೆಂಗಿನಕಾಯಿ ಹಾಕಿಲ್ಲ ಹಾಗೆ ಮಾಡಿದ್ರೆ ಪಲಾವ್ ಆಗುತ್ತೆ. ಹಾಗೆಯೇ ನಾನು ಮಾತಾಡ್ತಾ ಇದ್ದೆ, ಡೇಟ್ ಆದಾಗ ಅರಿಶಿನ ಮತ್ತು ಉಪ್ಪನ್ನ ಹಾಕಿ ಇಡೀ ಮನೇನ ಸಾಧ್ಯ ಆದಷ್ಟು ಒರೆಸ್ಕೊಳ್ತೀನಿ. ಆಮೇಲೆ ಪಾತ್ರೆ ಸ್ಟ್ಯಾಂಡ್ ಆಗಿರ್ಬೋದು, ಶೆಲ್ಫ್ಗಳಿರ್ತಕ್ಕಂಥ ಬಾಕ್ಸ್ಗಳಾಗಿರ್ಬೋದು, ಇದು ಕಾಫಿ ಪುಡಿ, ಟೀ ಪುಡಿ, ಸಕ್ಕರೆ, ಉಪ್ಪಿನ ಪುಡಿ ಬಾಕ್ಸು, ಮಸಾಲ ಬಾಕ್ಸ್ಗಳು, ಇದನ್ನೆಲ್ಲನೂ ಹಾಗೆ ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದರೊಳಗಡೆ ಒಂದು ಸ್ವಲ್ಪ ಸರ್ಪಂ ಪುಡಿ ಹಾಕ್ಬಿಟ್ಟು ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸ್ಕೊಳ್ತೀನಿ. ಬಾಕ್ಸ್ ಕ್ಲೀನ್ ಆಗುತ್ತೆ, ಜಿಡ್ಡು ಜಿಡ್ಡಿನ ಅಂಶ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ಅಕ್ಕಿ ನೆನೆ ಹಾಕ್ತಾ ಇದ್ದೀನಿ, ಗದ್ದೆ ರೈಸ್ ಇದು ಚೆನ್ನಾಗಿದೆ ಅಕ್ಕಿ ಮಾತ್ರ, ಹಾಗಾಗಿ ಅಕ್ಕಿನ ನೆನೆ ಹಾಕ್ತಾ ಇದ್ದೀನಿ. ಗದ್ದೆ ರೈಸ್ ಯಾವಾಗಲೂ ಹಗಗಳಾಗಿರೋದಕ್ಕಿಂತ ಈ ಪಲಾವ್ ಬಾತ್ ತಿನ್ನಬೇಕಾದ್ರೆ ಕೈಗೆ ಮೆತ್ಕೋಬೇಕು ಅದರ ರಸ, ಪಲಾವ್ ರಸ ಆ ಥರ ಇದ್ದರೆ ನನಗೆ ತುಂಬ ಇಷ್ಟ ತಿನ್ನಲಿಕ್ಕೆ. ಎಲ್ಲರೂ ಹೇಗೆ ಮಾಡ್ತೀರೋ ಆ ಥರನೇ. ಗರಂ ಮಸಾಲ ನಾನು ಯೂಸ್ ಮಾಡಲ್ಲ, ಸೋಂಪು ಒಂದು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅಷ್ಟೇ. ಮಾಮೂಲಿ ಎಣ್ಣೆ, ಸೋಂಪು, ಈರುಳ್ಳಿ, ಟೊಮೊಟೊ, ನಾವೇನು ತರಕಾರಿನೋ ಬಟಾಣಿ ಏನು ಹಚ್ಕೊಂಡಿರ್ತೀವೋ ಅದು, ಹಾಗೆ ರುಬ್ಬಿರೋ ಮಸಾಲ ಎಲ್ಲನೂ ಹಾಕ್ಕೊಳ್ತೀನಿ. ಇವತ್ತು 2 ಥರ ಖಾರದ ಪುಡಿ ಹಾಕಿದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನೂ ಹಾಕಿದ್ದೀನಿ, ಟೇಸ್ಟು ಚೆನ್ನಾಗಿರುತ್ತೆ ಅಂತ. ಹಾಗೆಯೇ ಸ್ನೇಹಿತರೆ, ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಪ್ರತಿಯೊಂದು ಹೆಣ್ಣುಗೂ ತಾಯಿತನ ಅನ್ನೋದು ಎಷ್ಟು ಮುಖ್ಯನೋ
ಅಷ್ಟೇ ಹಂಬಲ ಕೂಡ ಇರುತ್ತೆ. ಪ್ರತಿಯೊಂದು ಹೆಣ್ಮಕ್ಳು ಒಂದು ಮದುವೆ ಆದ ತಕ್ಷಣ ಮಕ್ಕಳಾಗ್ಬಿಡ್ಬೇಕು ಅನ್ನೋ ಒಂದು ಹುಮ್ಮಸ್ಸು ಇರುತ್ತೆ. ಇನ್ನೂ ಕೆಲವರಲ್ಲಿ ನಾನು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಬೇಕು, ಈಗ ವರ್ಷ ಬೇಡ ಮುಂದಿನ ವರ್ಷ, ಎಜುಕೇಷನ್, ಕೆಲಸ, ಒಂದು ಮನಿ, ಅಟ್ಲೀಸ್ಟ್ ಬೋಗ್ಯಕ್ಕಾದ್ರೂ ಮಾಡ್ಕೋಬೇಕು, ಮಕ್ಕಳು ಮಾಡ್ಕೊಂಡ್ರೆ ಆಗಲ್ಲ ಅನ್ನೋದೊಂದು ಇರುತ್ತೆ. ಬಟ್ಟು ಮುಂದೆ ಆಗೋ ಕೆಲವೊಂದು ಬದಲಾವಣೆಗಳಿಗೆ ಮಕ್ಕಳಾಗದೇ ಇರ್ಬೋದು, ಮಕ್ಕಳಾಗೋದು ಚಾನ್ಸಸ್ನ ಕಳ್ಕೊಂಬಿಡ್ಬೋದು. ಹುಷಾರು ಪ್ರತಿಯೊಬ್ಬರೂ, ಯಾಕೆಂದರೆ ಮಾತ್ರೆ ತೊಗೊಳ್ಳೋದು, ಇಂಜೆಕ್ಷನ್ ತೊಗೊಳ್ಳೋದು ಅಥವಾ ಕೆಲವೊಂದು ಮೆಡಿಷನ್ಗಳು ಬಂದಿದೆ ಇವಾಗ, ಆ ಥರ ಎಲ್ಲ ತೊಗೊಳ್ಳೋದಕ್ಕೆ ಹೋಗಬೇಡಿ. ಮುಂದೊಂದು ದಿನ ತಾಯಿ ಆಗಲಿಕ್ಕೆ ಅಂತಲೇ ನೀವು ಕಷ್ಟ ಮಾಡ್ತೀರಾ. ಇವಾಗ ಜೀವನಕ್ಕೋಸ್ಕರ ದುಡ್ಡು ಕೂಡಿಟ್ಟಿರೋದು, ಮುಂದೆ ನೀವು ತಾಯಿ ಆಗಲಿಕ್ಕೆ, ಮಗು ಮಾಡಿಕೊಳ್ಳಿಕ್ಕೆ ಸುರಿಬೇಕಾಗತ್ತೆ. ಎಷ್ಟೋ ಜನ ಹಂಗೆ ಆಗಿದೆ. ಇವತ್ತು ಈ ವಿಡಿಯೋದಲ್ಲಿ ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ, ನನಗೆ ಗೊತ್ತಿರೋರೆ ಅವ್ರಿಗೆ ಯೂಟ್ಯೂಬಲ್ಲಿ ಮಾತಾಡಿ ಹೇಳಿದ್ದೆ, ಕಾಳಜಿಯಿಂದ ಹೇಳಿದ್ದೆ ನಾನು, ಇನ್ನೇನು ಬೇರೆ ಉದ್ದೇಶದಿಂದ ಅಲ್ಲ. ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ, ದೇವಸ್ಥಾನಕ್ಕೆ ಗುರುಗಳ ಆಶ್ರಮ ನಿಮ್ಮ ಊರಿಗೆ ತುಂಬ ಹತ್ತಿರ ಇದೆ, ಹೋಗಿ ಬನ್ನಿ ನೀವು ಅಂತ ನಾನು ಒಂದೇ ಸಲ ಅವರಿಗೆ ಕಮೆಂಟ್ ಹಾಕಿದ್ದಿದ್ದು. ಮತ್ತೊಂದು ಸಲ ಹಾಕಿದೆ, ಅದಕ್ಕೆ ಬೇರೆಯೇ ಉತ್ತರ ಬಂತು ಅವರಿಂದ. ಬಟ್ ಅದು ಮನಸ್ಸಿನ ನೋವಾಯಿತು. ಬಟ್ ಇದಕ್ಕೂ ಏನಂತ ಉತ್ತರ ಬಂತು ಅಂದರೆ, ಎಲ್ಲರೂ ನನಗೆ ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಹೇಳೋಕ್ಕೆ ಹೋಗಬೇಡಿ, ಎಲ್ಲ ದೇವಸ್ಥಾನವೂ ಸುತ್ತಿ ಸಾಕಾಗಿದೆ, ದೇವರೆಲ್ಲ ಮಕ್ಕಳು ಕೊಡೋ ಹಾಗಿದ್ದರೆ ಯಾಕೆ. ಮನಸ್ಸಿನ ಹಣದ ನೋವು ಅವ್ರಿಗೆ ಇರೋದು, ಮಕ್ಕಳಾಗಲಿಲ್ಲ ಅನ್ನೋ ಒಂದು ನೋವಿದೆಯಲ್ಲ ಅದು ಒಂದು ರೀಸನ್. ನನ್ನ ಅನಿಸಿಕೆ ಪ್ರಕಾರ ಸೋದರ ಮಾವನಿಗೆ ಸಂಬಂಧಕ್ಕೆ ಆದರೆ ತುಂಬ ಕಷ್ಟ, ಆ ನೋವನ್ನ ನಾನು ಅನುಭವಿಸಿದ್ದೀನಿ. ಆ ತಾಯಿತನದ ನೋವು ಏನಿರುತ್ತೋ, ಮನೆಯವ್ರಿಗಿಂತ ಯಜಮಾನರಿಗಿಂತ ಅಕ್ಕಪಕ್ಕದವ್ರ ನೋಟನೇ ನಮ್ಮ ಕೈಲಿ ಎದುರಿಸೋಕ್ಕಾಗೋದಿಲ್ಲ. ಆ ಒಂದು ಚುಚ್ಚು ನೋಟ ಇರುತ್ತಲ್ಲ, ತಡ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ನೋವು ಇರುತ್ತೆ. ನಾನು ಎಲ್ಲರಿಗೂ ಒಂದೇ ಹೇಳೋದು, ಯಾವ ವಸ್ತು ಯಾವುದೇ ಆಗಲಿ, ಒಂದು ಸ್ನೇಹನೇ ಆಗಲಿ, ಪ್ರೀತಿನೇ ಆಗಲಿ, ಒಂದು ಅಟ್ಲೀಸ್ಟ್ ಒಂದು ನಮ್ಮ ಹತ್ರ ಒಂದು ಹುಲ್ಲು ಕಡ್ಡಿ ನನ್ನ ಹತ್ರ ಬರಬೇಕು ಅಂದ್ರೂ ಭಗವಂತ ನಮ್ಗೆ ಹೇಳಿರಬೇಕು, ಇಂಥ ದಿನನೇ ನೀನು ಹೋಗು, ಇಂಥ ದಿನ ಇಲ್ಲಿ ತನಕನೇ ಅವ್ರ ಜೊತೆ ಇರು ಅಂತ. ಖಂಡಿತ ಮಕ್ಕಳಾಗದಿದ್ದವ್ರಿಗೆಲ್ಲ ನನ್ನೊಂದು ಕಿವಿ ಮಾತು, ಯೋಚನೆ ಮಾಡಬೇಡಿ, ಆಗೋ ಟೈಮಿಗೆ ಖಂಡಿತ ಆಗುತ್ತೆ. ನೀವು ಯೋಚನೆ ಮಾಡಿದಷ್ಟು ಮಕ್ಕಳಾಗೋ ಚಾನ್ಸಸ್ನ ನೀವು ಕಡಿಮೆ ಮಾಡ್ಕೊಳ್ತೀರಾ. ನಿಜವಾಗ್ಲೂ ನಮ್ಮ ಮಗು ಬೇಕು ಬೇಕು ಅಂತ ನೀವು ಪಡ್ಕೊಳ್ತೀರಾ, ಯೋಚನೆ ಮಾಡಿ ಮಾಡಿ ನಿಮ್ಮ ದೇಹದ ಶಕ್ತಿನೇ ಕುಗ್ಗೋದ್ಮೇಲೆ ಮಗುನ ಇನ್ನೊಬ್ರು ಕೈ ಕೊಟ್ಟು ಬೇಕು ಬೇಕು ಅಂತ ಪಡ್ಕೊಂಡಿರೋ ಮಗುನ ಇನ್ನೊಬ್ರು ಕೈ ಕೊಟ್ಟು ನೀವೇ ಹರೋಹರ ಅಂದ್ಬಿಟ್ರೆ ಏನು ಮಾಡ್ತೀರಾ? ಸೈಡ್ ಎಫೆಕ್ಟ್ಗಳು ತುಂಬ ಆಗುತ್ತೆ. ಒಂದು ಮಗು ತಾಯಿ ಆಗೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಒಂದು ಗಂಡಸಿಗೆ ಇವತ್ತು ತಲೆನೋವು ಬಂದರೆ ಮಲ್ಕೊಳ್ತಾರೆ, ಆದರೆ ಒಂದು ಹೆಣ್ಣು ನೋವು ಬಂದು ಹೇಳ್ಕೊಳ್ದಾರ ಎಲ್ಲ ಕೆಲಸನೂ ಮಾಡ್ತಾರೆ. ಯಾರಿಗೋಸ್ಕರ? ಗಂಡನಿಗೋಸ್ಕರ, ಮಕ್ಕಳಿಗೋಸ್ಕರ. ನಿಜಕ್ಕೂ ಅವಳು ಮಾಡೋ ತ್ಯಾಗ ಇದೆಯಲ್ಲ ಅಷ್ಟಿಷ್ಟಲ್ಲ, ಅದೇ ಹೆಣ್ಣು ಇನ್ನೊಂದು ಹೆಣ್ಣಿಗೆ ಮಕ್ಕಳಾಗಲಿಲ್ಲ ಅಂತಂದರೆ ಗೊಡ್ಡಿ ಬಂಜೆ. ನೀವು ಮುಟ್ಬೇಡ, ಗಿಡ ಮುಟ್ಬೇಡ, ಒಣಗೋಯ್ತದೆ. ನಿನ್ನಂಥ ಬಂಜೆ ಕೈಯಲ್ಲಿ ಗಿಡ, ಸಸಿ, ಕರ್ಬೇವಿನ ಗಿಡ ಎಲ್ಲ ಮುಟ್ಟಕ್ಕೆ ಹೋಗ್ಬೇಡ, ಒಣಗೋಯ್ತದೆ. ಅಪ್ಪಿ ತಪ್ಪಿ ಅದೇನಾರ ಒಣಗೋಗ್ಬಿಡ್ಬೇಕು, ಇವ್ರ ಮೇಲೆ ಬಂದ್ಬಿಡುತ್ತೆ ಅದು. ಆಯ್ತಾಯ್ತಾ, ಎಲ್ಲಾರು ಹೋಗ್ತಾ ಇದ್ರೆ ಸಾಕು, ಅಯ್ಯೋ ಅದು ಬಂಜೆ ಮುಖನ ನೋಡಬೇಡ, ಯಾವ ಕೆಲಸವೂ ಆಗಲ್ಲ. ಆ ಗೊಡ್ಡಿ ಮುಖ ನೋಡಬೇಡ, ಯಾವ ಕೆಲಸನೂ ಆಗಲ್ಲ. ಥೋ ಅನ್ನೋದು ಅಪ್ಪಿ ತಪ್ಪಿ ರುಚಿ ಒಂದು ಒಂದು ಒಳ್ಳೆ ಮಾತಾಡೋದು. ಇದು ಮಕ್ಕಳು ಮರಿ ಇದ್ರೆ ತಾನೇ ಗೊತ್ತಾಗೋದು, ಮಕ್ಕಳು ಮರಿ ಏನೂ ಇಲ್ವಲ್ಲ, ಇನ್ನೇನು ಗೊತ್ತಾಗೋದು ಅಂತ ಹೇಳೋದು, ಇವೆಲ್ಲ ತುಚ್ಚು ಮಾತುಗಳು. ಜೊತೆಗೆ ಮಕ್ಕಳು ಎತ್ತಿದ್ರೆ ತಾನೇ ಗೊತ್ತಾಗೋದು ಅಂತ ಹೇಳೋದು, ಇವೆಲ್ಲ ಮಾತುಗಳಾದಾಗ ಅಷ್ಟು ಮನಸ್ಸು ನೋವಾಗುತ್ತೆ. ಆದರೆ ಅದೇ ಯೋಚನೆ ಮಾಡ್ತಾ ಕೂತ್ಕೊಂಡಾಗ ಮಕ್ಕಳಾಗೋ ಚಾನ್ಸ್ ಇದೆಯಲ್ಲ, ಅದು ತುಂಬ ದೂರ ಹೋಗುತ್ತೆ ನಿಮ್ಮಿಂದ. ಆಗುವಾಗ ಆಗುತ್ತೆ, ಕೊಡೋ ಶಿವ ಯಾವತ್ತಿದ್ರೂ ಕೊಡ್ತಾನೆ. ಇವತ್ತು ಊಟ ಮಾಡೋದು ನಾಳೆ ಊಟ ಮಾಡೋದಾಗಲಿ, ಖಂಡಿತ ನನಗೆ ಸಿಗುತ್ತೆ ಅಂತ ಭರವಸೆ ಇಡಿ, ಖಂಡಿತ ಮಕ್ಕಳಾಗುತ್ತೆ. ಸಾಧ್ಯ ಆದಷ್ಟು ಹೊರಗಡೆ ತಿಂಡಿಗಳನ್ನು, ಮೈದಾ ಹಿಟ್ಟನ್ನು, ಸಕ್ಕರೆಯನ್ನು ಯೂಸ್ ಮಾಡೋದನ್ನು ಬಿಡಿ. ಗಂಡ ಹೆಂಡತಿ ಜೊತೆ ಆದಾಗ ನೀವು ತಕ್ಷಣ ಹೋಗ್ಬಿಟ್ಟು ವಾಶ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡಬೇಡಿ. ವಜೈನದಲ್ಲಿ ವೀರ್ಯಾಣಗಳು ಎಷ್ಟೊತ್ತು ಇರುತ್ತೋ ನಿಮ್ಮ ದೇಹದೊಳಗಡೆ ಕೆಲವೊಂದು ಚಾನ್ಸಸ್ ಇರುತ್ತೆ ಒಳಗಡೆ ಹೋಗಿ ಮಕ್ಕಳಾಗುವಂಥದ್ದು. ಜೊತೆಗೆ ಒಂದು ಲೈಂಗಿಕ ಕ್ರಿಯೆ ನಡೆಸಿದ ತಕ್ಷಣ ಹೋಗಿ ವಾಶ್ ಮಾಡ್ಕೊಂಬರೋದು, ಸ್ನಾನ ಮಾಡ್ಕೊಂಬರೋದು, 20 ಸತಿ ಅಲ್ಲಿಗೆ ಸೋಪ್ ಹಾಕೊಂಡು ಉಜಿ ಉಜಿ ತೊಳೆದು ಅವೆಲ್ಲ ಮಾಡಬೇಡಿ ಕಣ್ರೆ. ನಿಜಕ್ಕೂ ನಾವು ಬಯಸೋದೇ ಅದನ್ನು, ಆ ಒಂದು ವಜೈನನ ಒಂದು ಗರ್ಭ ಗುಡಿಗೆ ಸಮ, ಒಂದು ಏನು ದೇವರ ಗುಡಿಗೆ ಸಮಾನ ಅಂತ ಬಯಸ್ತೀವಿ ಅದನ್ನು. ನಿಜಕ್ಕೂ ಎಲ್ಲ ಮನುಷ್ಯರು ಅಲ್ಲಿಂದನೇ ಬರೋದು, ದೇವರ ಗುಡಿಗೆ ಸಮಾನ ಅಂತ ಹೇಳ್ತೀವಿ. ಇನ್ನು ವೀರ್ಯಾಣು ಬಂದರೆ ಏನು ಅಸಹ್ಯನ ಕಕ್ಕನ, ಅದರಿಂದನೇ ತಾನೇ ನಾವು ಹುಟ್ಟಿರೋದು. ಎಷ್ಟು ಹೆಣ್ಮಕ್ಳು, ಎಷ್ಟು ಬುದ್ಧಿವಂತ ಹೆಣ್ಮಕ್ಳು, ವಿದ್ಯಾವಂತ ಹೆಣ್ಮಕ್ಳು ಆ ಕೆಲಸ ಮಾಡ್ತಾರೆ, ಸೋಪ್ ಹಾಕೊಂಡು ತೊಳೆಯೋದು, ಬೆರೆ ಆ ವಜೈನದೊಳಗಡೆ ಸಾಧ್ಯ ಆದಷ್ಟು ಸೋಪನ್ನ ಹಾಕಿ ಬೆರಳಾಕಿ ಉಜು ತೊಳೆಯೋದು, ಅವನ್ನೆಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಗಂಡ ಹೆಂಡತಿ ಡೇಟ್ ಆದಾಗ ದಯವಿಟ್ಟು ಜೊತೆ ಆಗಲಿಕ್ಕೆ ಹೋಗಬೇಡಿ, ಇದರಿಂದ ನಂಜಾಗೋದಂತೂ ಗ್ಯಾರಂಟಿ. ಜೊತೆಗೆ ಸೊಂಟ ಬೆನ್ನಿಗೆ ತುಂಬ ಎಫೆಕ್ಟಿವ್ ಆಗಿರುತ್ತೆ.
ನನಗಾಗುತ್ತೆ ಮಗು, ನನ್ನ ಕನಸಿದೆ, ನಂದು ಮಗು, ನನ್ನ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಭರವಸೆ ಇಡಿ, ಒಂದು ಗುರಿ ಇಡಿ. ಖಂಡಿತ ನೀವು ಆ ಗುರಿಗೆ ತಲುಪೇ ತಲುಪ್ತೀರಾ. ಇದನ್ನು ಯಾರಿಂದನೂ ತಡೆಯೋದಕ್ಕಾಗೋದಿಲ್ಲ. ಮುಂದೆ ತಾಯ್ತನದ ಸಂತೋಷ, ಖುಷಿ ಎಲ್ಲನೂ ನೀವು ಪಡಿತೀರ. ಏಕೆಂದರೆ ಕನಸು ಅಂತ ಹೇಳ್ತೀವಲ್ಲ, ಆ ಕನಸು, ಆ ಗುರಿ ಮುಟ್ಟೋದಕ್ಕೆ ನಮ್ಮಿಂದ ಸಾಧ್ಯ, ಅಂದೋರು ಆಡ್ದವರಿಂದೆಲ್ಲ ಆಗೋಲ್ಲ. ಯಾವತ್ತು ನೀವು ಮಗುನ ಪಡಿತೀರೋ, ನೀವು ಪಡೆದು ಆದಮೇಲೆ ಅಲ್ಲಿ ನಿರ್ತಾರಲ್ಲ, ನೀ ಬಂಜೆ, ನೀ ಗೊಡ್ಡಿ, ನಿನ್ನ ಕೈಯಲ್ಲಿ ಗಿಡ ಸಸಿಗಳು ಏನು ಬರಲ್ಲ, ಒಣಗೋಯ್ತವೆ ಅಂತ, ಅವುಗಳೇ ಬರ್ತವೆ. ಏನು ಮಾಡ್ತಿದೆಯೇ, ನಿನ್ನ ಮಗನಿಗೆ ಏನು ಕೊಡ್ ಸಾಕ್ತೀಯ, ಚೆನ್ನಾಗಿ ಸಾಕಿದೆಯಾ ಬಿಡು. ಅಯ್ಯೋ, 16 ಜನ ಕೈಲಿ ಅನ್ನಿಸ್ಕೊಂಡ್ರು ಒಂದು ಮಗು ಪಡ್ಕೊಂಡಿಲ್ಲ, ದೇವರು ಒಳ್ಳೇದು ಮಾಡಲಿ, ನಾನಂತೂ ನಿನಗೂ ಏನು ಹೊಂದಿಲ್ಲ ಕಣವ ಅಂತಾರೆ ಅಂತ ಜನ ಇರ್ತಾರೆ. ಅಂಥವ್ರ ಮುಂದೆ ತಲೆ ಎತ್ತಿ ಬಾಳಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಯೋಚನೆ ಬಿಟ್ಟಾಕಿ.